ಕಲಬುರಗಿ ನಗರದ ರಾಜಾಪುರದಲ್ಲಿ ಇಂದು ನಡೆದ ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಂದ ಅಭಿಯಾನಕ್ಕೆ ಚಾಲನೆ ಕಲಬುರಗಿಯ ಬಿಲ್ಗುಂಡಿ ಹೋಂಡಾ ಶೋರೂಂನಲ್ಲಿ ನೂತನ ಹೋಂಡಾ ಕ್ಲಿಕ್ 110 ಸಿಸಿ ಬೈಕ್ ಲಭ್ಯ ಕಲಬುರಗಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಪ್ರಕಾಶ್ ಅವರಿಂದ ರಿಬ್ಬನ್ ಕತ್ತರಿಸಿ ಬಿಡುಗಡೆ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿರುವ ಏಷ್ಯನ್ ಪ್ಲಾಜಾ ಮಾಲ್ಗೆ ಆಕಸ್ಮಿಕ ಬೆಂಕಿ ಲಕ್ಷಾಂತರ ರೂಪಾಯಿ ಹಾನಿ ಮೇಲ್ಮಹಡಿಯ ತಾಯಿ ಮಕ್ಕಳು ಅಸ್ವಸ್ಥ ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಸೂಕ್ತ ಸ್ಥಳಾವಕಾಶ ನೀಡುವಂತೆ ಆಗ್ರಹ ಬೀದಿ ವ್ಯಾಪಾರಿಗಳಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಎದುರು ಧರಣಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ಅಂಗನವಾಡಿ ನೌಕರರಿಂದ ನಡೆದ ಪ್ರತಿಭಟನೆ ನಾಳೆ ನಡೆಯಲಿರುವ ಲಿಂಗಾಯತ ಮಹಾರ್ಯಾಲಿಗೆ ಬೆಂಬಲ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ ನಾಳೆ ನಡೆಯಲಿರುವ ಲಿಂಗಾಯತ ಮಹಾರ್ಯಾಲಿಗೆ ಕೆಲವರಿಂದ ವಿರೋಧ ಜನರಲ್ಲಿ ಗೊಂದಲ ಸೃಷ್ಟಿಸಿ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಸುಲಫಲ ಶ್ರೀಗಳ ಆಕ್ರೋಶ ಸೆಪ್ಟೆಂಬರ್ 24 ರಂದು ನಡೆಯಲಿರುವ ಲಿಂಗಾಯತ ಮಹಾರ್ಯಾಲಿಗೆ ಬೆಂಬಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿಯ ಮಾಹಿತಿ ಲಿಂಗಾಯತ ಮಹಾರ್ಯಾಲಿಯಲ್ಲಿ ಜನರಿಗಾಗಿ ಊಟದ ವ್ಯವಸ್ಥೆ ಮಾನವ ಬಂಧುತ್ವ ವೇದಿಕೆಯ ಹಣ್ಮತ್ಯ ಸಂಘಿ ಹೇಳಿಕೆ ಸ್ವಾಗತ ನಾನು ಅಶ್ವಿನಿ ಎನ್ ಕೆಸರಗಿ ಕಲಬುರಗಿ ನಗರದ ರಾಜಾಪುರದಲ್ಲಿ ನಡೆದ ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಚಾಲನೆ ನೀಡಿದರು ಕಲಬುರಗಿ ನಗರದ ರಾಜಾಪುರದಲ್ಲಿ ಇಂದು ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಶೋಕ್ ಹೊನ್ನಳ್ಳಿ ನೀಲಕಂಠರಾವ್ ಮುಲಗೆ ದಶರಥ್ ಬಾಬು ಒಂಟಿ ರಾಹುಲ್ ಹೊನ್ನಳ್ಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು मले मले कांग्रेस नडिगे कार्यक्रम के इवत्तिन दिवस वार्ड नंबर 46 ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿ 4 ವರ್ಷ 4 ತಿಂಗಳು ಆಗಿದೆ ಅವರು ಮಾಡಿದಂತ ಸಾಧನೆಗಳು ಅವರು ಮಾಡಿದಂತ ಕೆಲಸಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಳೆಯಂತ ಕೆಲಸಗಳು ಇವತ್ತಿನ ದಿವಸ ಅನೇಕ ಕೆಲಸಗಳು ಆಗಿವೆ ಆ ಕೆಲಸಗಳನ್ನು ಬೂತ್ ಮಟ್ಟದಿಂದ ಮತ್ತು ಮನೆ ಮನೆಗೆ ಮುಟ್ಟಿಸುವ ಕೆಲಸವನ್ನು ಇವತ್ತಿನ ದಿವಸ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಬೂತ್ ಮಟ್ಟದ ಅಧ್ಯಕ್ಷರು ನಮ್ಮ ಮಾಲಿದ ಸಾಧನೆಗಳನ್ನು ಇವತ್ತಿನ ದಿವಸ ಮನೆ ಮನೆಗೆ ಮುಟ್ಟಿಸುವ ಮೂಲಕ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚಿನ ಮತಗಳಿಂದ ಅತಿ ಹೆಚ್ಚಿನ ಬಹುಮತಗಳಿಂದ ಇವತ್ತಿನ ದಿವಸ ಮುಂದೆ 2018 ರಲ್ಲಿ ಜೈಬೇರಿ ಬಾರಿಸುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇವತ್ತಿನ ದಿವಸ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಇವತ್ತಿನ ದಿವಸ ಇದು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ 2018 ರಲ್ಲಿ ನಾವು ಜಯವನ್ನು ಗಳಿಸಲು ಯಾವುದು ವಿಶ್ವಾಸ ಪಡ್ತೀವಿ ಅಂತ ಮೂಲಕ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ
ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಸಜ್ಜಾಗಿರುವ ಕಾಂಗ್ರೆಸ್ ಇಂದಿನಿಂದ ಮನೆ ಮನೆಗೆ ಕಾಂಗ್ರೆಸ್ ಎಂಬ ಅಭಿಯಾನದೊಂದಿಗೆ ಚುನಾವಣಾ ರಣಕಹಳೆ ಮೊಳಗಿಸಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ವಿಜೃಂಭಿಸಬೇಕು ಎಂಬ ಹಂಬಲದೊಂದಿಗೆ ಕಾಂಗ್ರೆಸ್ ನಾಯಕರೆಲ್ಲ ಒಗ್ಗಟ್ಟಾಗಿದ್ದು ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ತಂತ್ರಗಾರಿಕೆಗೆ ಪ್ರತಿತಂತ್ರಗಾರಿಕೆ ಹೆಣೆಯಲು ಮುಂದಾಗಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಸದ ಕೆಸಿ ವೇಣುಗೋಪಾಲ್ ಅವರು ರಾಜ್ಯದಲ್ಲಿ ಪಕ್ಷದ ಉಸ್ತುವಾರಿ ವಹಿಸಿಕೊಂಡ ನಂತರ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿರುವ ನಾಯಕರು ತಮ್ಮಲ್ಲಿನ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಇವತ್ತಿನ ದಿವಸ ಮನೆ ಮನೆಗೆ ಕಾಂಗ್ರೆಸ್ ನಡೆ ವಾರ್ಡ್ ನಂಬರ್ 146 ಬೂತ್ ನಿಂದ ಚಾಲನೆ ಡಾಕ್ಟರ್ ಶಾಂತ ಪ್ರಕಾಶ್ ಪಾಟೀಲ್ ಸಾಹೇಬರು ಬಂದು ಮಾಡಿದ್ದಾರೆ. ಅದೇ ರೀತಿ ಬ್ಲಾಕ್ ಅಧ್ಯಕ್ಷ ಅಂತ ನಿಲ್ಕಂತ್ರ ಮುಲ್ಗೆ ಅಂಕಲ್, ಒಂಟಿ ಬಾಬು ಅಂಕಲ್, ನಮ್ಮ ಕಾಕವರು, ಅಪ್ಪವರು, ಎಲ್ಲರೂ ಹಿರಿಯರು, ಏರಿಯಾ ಬಡಾವಣೆ ಹಿರಿಯರು, ಯುವ ಮಿತ್ರರು ಎಲ್ಲರೂ ಇವತ್ತಿನ ದಿವಸ ಮನೆ ಮನೆ ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಏನು ಸಾಧನೆ ಮಾಡಿದೆ, ಏನು ಕೆಲಸ ಮಾಡಿದೆ, 4 ವರ್ಷ 4 ತಿಂಗಳು ಏನು ಮಾಡಿದೆ, ಎಲ್ಲರಿಗೆ ಮನೆ ಮನೆ ಹೋಗ್ಬಿಟ್ಟು ಇದು ಬುಕ್ ಕೊಟ್ಬಿಟ್ಟು ಮನೆ ಮನೆಗೆ ಎಲ್ಲರಿಗೂ ತಿಳಿಸುವಂಥ ಕೆಲಸ ಮಾಡಿದ್ವಿ. ನಮ್ಮ ಕಾಂಗ್ರೆಸ್ ಏನು ಗೌರ್ಮೆಂಟ್ ಇದು ಕೆಲಸ ಮಾಡ್ಯದ ಇವತ್ತು, ಹಿಂದೆ ಯಾವುದು ಗೌರ್ಮೆಂಟ್ ಮಾಡಿಲ್ಲ ಅಂತ ಹೇಳುತ್ತಾ 2018ರಲ್ಲಿ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಗೆ ಮತ ನೀಡಿಬಿಟ್ಟು ಬಹುಮತದಿಂದ ಗೆಲ್ಲಿಸಬೇಕಂತ ವಿನಂತಿ ಮಾಡ್ತೇವೆ ಸರ್. ಕಳೆದ 4.5 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಸಾಧನೆಗಳ ಮಾಹಿತಿ ಅಂಕಿ ಅಂಶಗಳನ್ನು ಒಳಗೊಂಡ ಕಿರುಹೊತ್ತಿಗೆಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಮೂಲಕ ಜನತೆಗೆ ನೀಡಲಾದ ಭರವಸೆಗಳ ಪೈಕಿ ಬಹುತೇಕ ಭರವಸೆಗಳನ್ನು ಈಡೇರಿಸಲಾಗಿದೆ ಎಂಬ ಅಂಶ ಈ ಕಿರುಹೊತ್ತಿಗೆಯಲ್ಲಿದೆ. ಬಡವರು, ರೈತರು, ಹಿಂದುಳಿದವರು, ಶೋಷಿತರು, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಪುನರ್ಮನನ ಮಾಡುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಮನೆ ಮನೆಗೆ ಕಾಂಗ್ರೆಸ್ ಅಭಿಯಾನ ಇಂದಿನಿಂದ ಆರಂಭವಾಗಿದ್ದು ರಾಜ್ಯದೆಲ್ಲೆಡೆ ಅಕ್ಟೋಬರ್ 15ರವರೆಗೆ ನಡೆಯಲಿದೆ. ಕೆಪಿಸಿಸಿ ವತಿಯಿಂದ 1,10,00,000 ಕಿರುಹೊತ್ತಿಗೆಗಳನ್ನು ಮುದ್ರಿಸಲಾಗಿದ್ದು ಜನರಿಗೆ ಹಂಚಿಕೆ ಮಾಡಲಾಗುತ್ತಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಸಮಾವೇಶಗಳನ್ನು ನಡೆಸಲು ಉದ್ದೇಶಿಸಲಾಗಿದ್ದು ಸರ್ಕಾರದ ಸಾಧನೆಗಳನ್ನು ಮನವರಿಕೆ ಮಾಡುವ ಗುರಿ ಹೊಂದಲಾಗಿದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಜನತೆಗೆ 165 ಭರವಸೆಗಳನ್ನು ನೀಡಲಾಗಿದ್ದು ಈ ಪೈಕಿ 155ಕ್ಕೂ ಹೆಚ್ಚು ಭರವಸೆಗಳನ್ನು ಈಗಾಗಲೇ ಈಡೇರಿಸಲಾಗಿದೆ. ಉಳಿದವುಗಳನ್ನು ಸರ್ಕಾರದ ಆಡಳಿತ ಅವಧಿಯಲ್ಲಿ ಈಡೇರಿಸಲು ಯತ್ನಿಸಲಾಗುವುದು ಎಂಬುದನ್ನು ಮನೆ ಮನೆಗೆ ಸಾರುವ ಗುರಿ ಹೊಂದಲಾಗಿದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿರುವ ಸಮಾವೇಶಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳು ಭಾಗವಹಿಸಿ ಸಮಾವೇಶಗಳನ್ನು ಯಶಸ್ವಿಗೊಳಿಸಲಿದ್ದಾರೆ. ಕಲಬುರಗಿಯ ಬಿಲ್ಗುಂಡಿ ಹೊಂಡಾ ಶೋರೂಮ್ನಲ್ಲಿ ನೂತನ ಹೊಂಡಾ ಕ್ಲಿಕ್ 110 ಸಿಸಿ ಬೈಕ್ ಬಿಡುಗಡೆ ಮಾಡಲಾಯಿತು. ಕಲಬುರಗಿ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಬಿಲ್ಗುಂಡಿ ಹೊಂಡಾ ಶೋರೂಮ್ನಲ್ಲಿ ಇಂದು ಹೊಂಡಾ ಕಂಪನಿಯ ನೂತನ ಬೈಕ್ ಕ್ಲಿಕ್ 110 ಸಿಸಿ ಬೈಕ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈ ಬಿಡುಗಡೆ ಸಮಾರಂಭಕ್ಕೆ ಕಲಬುರಗಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಯಪ್ರಕಾಶ್ ರವರು ಆಗಮಿಸಿದ್ದರು. ಮೊದಲಿಗೆ ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್ ರವರಿಗೆ ಹೂಗುಚ್ಛ ನೀಡಿ ಬಿಲ್ಗುಂದಿ ಶೋರೂಮ್ನ ಸಿಬ್ಬಂದಿಗಳು ಬರಮಾಡಿಕೊಂಡರು. ತದನಂತರ ಅವರು ರಿಬನ್ ಕತ್ತರಿಸುವ ಮೂಲಕ ನೂತನ ಹೊಂಡಾ ಕ್ಲಿಕ್ ಬೈಕ್ ಅನ್ನು ಬಿಡುಗಡೆಗೊಳಿಸಿದರು. ಹೋಂಡಾ ಕಂಪನಿಯ ಈ ನೂತನ ಕ್ಲಿಕ್ 110 ಸಿಸಿ ಬೈಕ್ ನ ಮೂಲ ಬೆಲೆ 43,336 ರೂಪಾಯಿ ಆಗಿದ್ದು ನೋಂದಣಿಯ ನಂತರ ಒಟ್ಟು 47,500 ರೂಪಾಯಿಯಲ್ಲಿ ಈ ನೂತನ ಬೈಕ್ ಅನ್ನ ಮನೆಗೆ ಕೊಂಡೊಯ್ಯಬಹುದಾಗಿದೆ. ಮಹಿಳೆಯರು ಮತ್ತು ಪುರುಷರಿಗಿಬ್ಬರಿಗೂ ಕೂಡ ಬಳಕೆಗೆ ಅನುಕೂಲವಾಗುವ ರೀತಿಯಲ್ಲಿ ಈ ನೂತನ ಬೈಕ್ ಅನ್ನ ರೂಪಿಸಲಾಗಿದ್ದು ಹಳ್ಳಿಗಾಡು ಪ್ರದೇಶದಲ್ಲಿಯೂ ಕೂಡ ಗ್ರಾಮೀಣ ಜನರು ತಮ್ಮ ಸಲಕರಣೆಗಳನ್ನ ಹೊತ್ತೊಯ್ಯಲು ಇದು ಸಹಕಾರಿಯಾಗಲಿದೆ. 1 ಲೀಟರ್ ಪೆಟ್ರೋಲ್ಗೆ 65 ಕಿಲೋಮೀಟರ್ ಮೈಲೇಜ್ ನೀಡುವುದು ಈ ಬೈಕ್ನ ವಿಶೇಷತೆಯಾಗಿದೆ.
ಬಿಲ್ಗುಂದಿ ಹೊಂಡಾ ಶೋರೂಮ್ ಅಲ್ಲಿ ಇವತ್ತು ಹೊಂಡಾ ಕಂಪನಿ ಒಂದು ಹೊಸ ವೆಹಿಕಲ್ ಅನ್ನು ಲಾಂಚ್ ಮಾಡಿದೆ ಅದರ ಪ್ರಯುಕ್ತ ಇವತ್ತು ನಾವು ಶೋರೂಮ್ ಅಲ್ಲಿ ಅದನ್ನ ಲಾಂಚಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕಾಗಿ ನಮ್ಮ ಎಡಿಸಲ್ ಎಸ್ಪಿ ಅವರಂತ ಜಯಪ್ರಕಾಶ್ ಅವರು ಅದನ್ನ ಚೀಫ್ ಗೆಸ್ಟ್ ಆಗಿದ್ದರು ಅದನ್ನ ಲಾಂಚ್ ಮಾಡಿದ್ದಾರೆ ಈ ಗಾಡಿಯನ್ನು ಏನಪ್ಪ ವಿಶೇಷತೆ ಅಂದ್ರೆ ಇದು 1 ಟನ್ ಸಿಸಿ ಇದ್ದು ಇದು 65 ಕಿಲೋಮೀಟರ್ ಮೈಲೇಜ್ ಕೊಡ್ತದೆ ಇದು ಏನಪ್ಪ ವಿಶೇಷತೆ ಅಂದ್ರೆ ಇದಕ್ಕೆ ಇದು ಲೇಡೀಸ್ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಎರಡು ನಡೆಸಬೇಕು ಅಂತ ಇರ್ತಾರಲ್ಲ ಅಂತರಿಗೂ ಇದು ಸೂಟ್ ಆಗುತ್ತೆ ಮತ್ತು ಸಣ್ಣ ಸಣ್ಣ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ಆಮೇಲೆ ಹಳ್ಳಿಯಲ್ಲಿ ಮೇನ್ ವಿಶೇಷವಾಗಿ ಹಳ್ಳಿಯಲ್ಲಿ ಏನಾದರೂ ಎಲ್ಲ ತಮ್ಮ ತಮ್ಮ ಏನು ಹುಲ್ಲಿನ ಹುಲ್ಲು ಅದು ಇದು ಚೀಲಾಗಿಲ್ಲ ಹಾಕೊಂಡು ಬರ್ತಿರ್ತಾರಲ್ಲ ಅವರಿಗೆ ಮೆಟಲ್ಸ್ಗಳು ಹಾಕೊಂಡು ಹೋಗ್ತಾರಲ್ಲ ಅಂತರಿಗೂ ಭಾಳ ಅನುಕೂಲ ಅದ ಈ ಗಾಡಿ ಹೀಗಾಗಿ ಇದು ಒಳ್ಳೆ ಪಿಕಪ್ ಇದ್ದು 110 ಸಿಸಿ ಇದೆ ಹೀಗಾಗಿ ಇದು ಇವತ್ತು ನಾವು ನಮ್ಮ ಶೋರೂಮಲ್ಲಿ ಲಾಂಚ್ ಮಾಡಿದ್ದೀವಿ ಇದರದ ಎಲ್ಲ ನಮ್ಮ ತಾಲೂಕುಗಳಲ್ಲಿ ಮತ್ತು ನಮ್ಮೆಲ್ಲ ಸಬ್ ಡಿವಿಜನ್ಗಳಲ್ಲಿ ಎಲ್ಲನೂ ಈಗ ನಾಳೆಯಿಂದ ಲಾಂಚ್ ಆಗ್ತಾ ಇದೆ ಇದು ಒಂದು ಒಳ್ಳೆಯ ವೆಹಿಕಲ್ ನಮ್ಮೆಲ್ಲ ರೈತರಿಗೆ ಮತ್ತು ಹಳ್ಳಿಯ ಜನರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ಬೆಲೆ ಬಂದುಬಿಟ್ಟು 43,336 ಇದು ಟೋಟಲಿ ರಿಜಿಸ್ಟ್ರೇಷನ್ ಅಮೌಂಟ್ ಎಲ್ಲ ಕೂಡಿದ್ರೆ 57,000 ರೂಪಾಯಿದಲ್ಲಿ ಅವರ ಕೈಗೆ ಸಿಗುತ್ತದೆ ಯಾಕಂದ್ರೆ ಒಳ್ಳೆಯ ಒಂದು ಬೆಲೆ ಇದು ಎಲ್ಲರ ಕೈಗೆ ನೆಲಕುವಂಥ ಬೆಲೆ ಅದರಿಂದ ಮತ್ತು ಇದರ ಕೆಲಸನೂ ಭಾಳಷ್ಟು ಇದೆ ಯಾಕಂದರೆ ಇದು ಹಳ್ಳಿಯಲ್ಲಿ ಬೆಕ್ಕದಾಗ ನಡೀತದೆ ಆಮೇಲೆ ಈಗ ಎಲ್ಲ ಸ್ಕೂಲ್ ಹುಡುಗರಿಗೆ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಒಂದು ಒಳ್ಳೆಯ ಬೆಲೆಯಲ್ಲಿ ಒಂದು ಒಳ್ಳೆಯ ವೆಹಿಕಲನ್ನು ನಮ್ಮ ಹೊಂಡಾ ಕಂಪ್ನಿ ಲಾಂಚ್ ಮಾಡಿದೆ ಅದು ಇವತ್ತು ನಾವು ಇಲ್ಲಿ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ ನನ್ನ ಹೆಸರು ಶೌನಕ್ ಬಿರಾದಾರ್ ಬಿಲ್ಗುಂದಿ ಹೊಂಡಾ ಶೋರೂಮಿನ ಮ್ಯಾನೇಜರ್ ಇದ್ದು ಹಾಗೂ ನಾವು ಇಲ್ಲಿ ಎಲ್ಲ ಸಚಿನ್ ಅವರಾಗಲಿ ಕೈಲಾಸ್ ಅವರಾಗಲಿ ಆಮೇಲೆ ಸಂತೋಷ್ ಅವರಾಗಲಿ ಜಯಪ್ರಕಾಶ್ ಅವರಲ್ಲಿ ಇವತ್ತು ಅದನ್ನೆಲ್ಲ ನಾವೆಲ್ಲ ನಮ್ಮ ಸ್ಟಾಫ್ಗಳೆಲ್ಲ ಎಲ್ಲ ಸಿಬ್ಬಂದಿಗಳು ಕೂಡ ಆರ್ಗನೈಸ್ ಮಾಡಿದ್ದೀವಿ ಇವತ್ತು ನಾವು ಇಲ್ಲಿ ಲಾಂಚ್ ಕಾರ್ಯಕ್ರಮ ಮಾಡಿದ್ದೀವಿ ಈ ಉದ್ಘಾಟನಾ ಸಮಾರಂಭದಲ್ಲಿ ಬಿಲ್ಗುಂದಿ ಹೊಂಡಾ ಶೋರೂಮ್ನ ಮ್ಯಾನೇಜರ್ ಆದ ಶರಣು ಬಿರಾದಾರ್ ಸಚಿನ್ ಕೇದಾರ್ ಸಂತೋಷ್ ಜಯಪ್ರಕಾಶ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿರುವ ಏಷ್ಯನ್ ಪ್ಲಾಜಾ ಮಾಲ್ಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ ಕಲಬುರಗಿ ನಗರದ ಹೃದಯ ಭಾಗವಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವ ಏಷ್ಯನ್ ಪ್ಲಾಜಾ ಮಾಲ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಇಂದು ಬೆಳಗಿನ ಜಾವ ಮಾಲ್ನ ಕೆಳಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಕೆಳಮಹಡಿಯಲ್ಲಿರುವ HDFC ಬ್ಯಾಂಕ್ ಕಂಪ್ಯೂಟರ್ ಸೆಂಟರ್ ಮತ್ತು ಇನ್ನೊಂದು ಅಂಗಡಿಯಲ್ಲಿದ್ದ ವಸ್ತುಗಳು ಸುಟ್ಟು ಹೋಗಿವೆ ಎಂದು ತಿಳಿದುಬಂದಿದೆ ಮಾಲ್ಗೆ ಬೆಂಕಿ ತಗುಲಿದ್ದರಿಂದ ಮೇಲ್ಮಹಡಿಯಲ್ಲಿನ ಮನೆಯಲ್ಲಿ ವಾಸವಾಗಿದ್ದ ತಾಯಿ ಮತ್ತು ಮಕ್ಕಳು ಹೊಗೆ ಸೇವಿಸಿ ಅಸ್ವಸ್ಥರಾಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವುದರ ಮೂಲಕ ಹೆಚ್ಚಿನ ಹಾನಿ ಸಂಭವಿಸದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆ
ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮೆರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.